ನಮ್ಮ ಸಿ ಎಲ್ ಪಿ ನಾಯಕರು ಸೋಮವಾರ ಬೆಳಗ್ಗೆ ಬರ್ತಾರೆ. ನಾನು ಅವರಿಬ್ಬರು ನಾಮಿನೇಷನಲ್ಲಿ ಬೆಳಗಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಂದ ಮಸ್ಕಿಗೆ ಹೋಗ್ತೀವಿ. ಅದ್ರ ನೆಕ್ಸ್ಟ್ ಡೇ ಬಸ್ಸು ಕಲ್ಯಾಣ. ನಾನು ಭಾನುವಾರ ಹೋಗಿ ನಮ್ಮ ಆ ಇನ್ಚಾರ್ಜ್ ಇರೋಂಥ ಎಲ್ಲ ಲೀಡರ್ಸ್ನ ಒಂದು ಒಂದೊಂದು ಕ್ಷೇತ್ರಕ್ಕೆ ಕೆಲವ್ರನ್ನ ಹಾಕಿದ್ದೀವಿ. ಅವ್ರನ್ನ ಭಾನುವಾರ ಸಾಯಂಕಾಲ ನಾವೆಲ್ಲ ಅಲ್ಲಿ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಅವ್ರಿಗೆ ಜವಾಬ್ದಾರಿನ ಹಂಚಿವಿ. ಅದಾದಮೇಲೆ ನಾಮಿನೇಷನ್ ಫೈಲ್ ಮಾಡಾದಮೇಲೆ ನಾವು ಮಸ್ಕಿಗೆ ಹೋಗ್ತೀವಿ. ಮಸ್ಕಿಗೆ ಹೋಗಿ ಅಲ್ಲಿ ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ನಾನು ವಾಪಸ್ಸು ಬಸ್ಸು ಕಲ್ಯಾಣಕ್ಕೆ ಹೋಗ್ತೀವಿ. ಸೊ ಎಲ್ಲ ನಾಮಿನೇಷನ್ಸ್ಗೆ ನಾವೆಲ್ಲ ಭೇಟಿ ಮಾಡ್ತೀವಿ. ಯಾರ್ಯಾರಿಗೆ ಇನ್ಚಾರ್ಜ್ ಕೊಟ್ಟಿದ್ದೀವಿ ಅವರೆಲ್ಲ ಅವತ್ತಲ್ಲಿ ಇರಬೇಕು ಅಂತ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ಮನವಿ ಮಾಡಿದ್ದೀವಿ. ಕನಕಪುರ ತಾಲೂಕು ಮರಳವಾಡಿ ಹೋಬಳಿ ಚೀಲೂರು ಗ್ರಾಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ನಿಮ್ಮ ಬೆಂಬಲಿಗರ ನಡುವೆ ಮಾತಿನ ಚಕಮಕಿಯಾಗಿ ಮತ್ತು ನಮ್ಮ ಕುಟುಂಬ ಏನಾದರೂ ಮಾಡಿದೆ ಜಿಲ್ಲೆಗೆ ಹೊರತು ಬೇರೆ ಯಾರು ಏನು ಮಾಡಿದ್ದಾರೆ ಇಲ್ಲಿಗೆ ಅನ್ನುವಂಥ ನಿಖಿಲ್ ಅವರೊಳಗೆ ನನ್ನಕ್ಕೊಂದು ಗಲಾಟೆ ಕೂಡ ಆಗಿದೆ. ಪಾಪ ಇನ್ನು ನಮ್ಮ ಹುಡುಗರುಗಳು ಮಾತಾಡ್ತಾರೆ ಅಂತ ನಾನು ಅದೆಲ್ಲ ತಲೆ ಕೆಡಿಸ್ಕೊಳಕ್ಕಾಗ್ತದ? ನಾನೇನು ಮಾಡಿದ್ದೀನಿ ಅಂತ ಜನರ ಕಣ್ಣು ಗೊತ್ತಿದೆ. ಈ ಸಿ ಸತ್ಯಕ್ಕೂ ಸುಳಿಗೂ ಎರಡು ವಿಚಾರ ಇದೆ. ಕಿವಿಲಿ ಕೇಳೋದೆಲ್ಲ ಸುಳ್ಳು, ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ. ನಾನು ಮಾಡಿದ್ದೀನೋ ಬಿಟ್ಟಿದ್ದೀನೋ ಆ ತಾಲೂಕಿನ ಜನತೆ ಗುರುಸ್ತಾರೆ. ಪಾಪ ನಾನು ಯಾಕೆ ಹುಡುಗರುಗಳ ಬಗ್ಗೆ ಮಾತಾಡಲಿ? ಐ ವಿಶ್ ಯು ಆಲ್ ದಿ ಬೆಸ್ಟ್. ಖಂಡಿತ ರೈತರಿಗೆ ಬೆಂಬಲ ಇದೆ. ನಿನ್ನೆ ಏನು ಕೇಸ್ ಕೂಡ ಅವ್ರ ಮೇಲೆ ಹಾಕಿದಾರಲ್ಲ, ಎಂತೆಂಥ ಪ್ರಚೋದಕ ಹೇಳಿಕೆಗಳನ್ನು ಬಿ ಜೆ ಪಿ ನಾಯಕರುಗಳು ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮತೀಯರ ವಿಚಾರದಲ್ಲೆಲ್ಲ ಕೊಟ್ಟಿದ್ರು, ಒಬ್ಬರ ಮೇಲೆ ಕೇಸ್ ಹಾಕಲಿಲ್ಲ. ಈಗ ನೋಡಿದ್ರೆ ರೈತರು ಪಾಪ ಯಾರು ಬಂದವರು ಮಾತಾಡೋರ ಮೇಲೆ ಟಿಕಾಯತ್ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ನನಗೆ ವರದಿ, ನಾನು ಎಲ್ಲ ನೋಡ್ತಾ ಇದ್ದೆ. ನಾನು ಇದು ಸರಿ ಇಲ್ಲ, ಇದನ್ನು ನಾವು ಪ್ರತಿಭಟಿಸ್ಬೇಕು. ಸರ್ಕಾರಕ್ಕೆ ಅಟ್ಲೀಸ್ಟ್ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಹೋರಾಟಗಾರನೆಲ್ಲ ಈ ರೀತಿ ಕುಗ್ಸೋಂಥ ಕೆಲಸ ಯಾವ ಸರ್ಕಾರನೂ ಮಾಡಬಾರ್ದು.